ಕರಿನ ವರ್ಷ ಶಿರಾಡಿ ಘಾಟಿ ಮಾರ್ಗ ಮರ್ಯಾಲುಡು ಜರಿದು ಭಾರಿ ಕಷ್ಟ ಆದಿತ್ತಂಡ. ಸರಿಯಾಯಿನ ರಿಪೇರಿ ಅಭಿವೃದ್ಧಿ ಆವಂದೆ ಈ ಸರ್ತಿಲ ಸಂಚಾರ ಬಂದಾಪುನೆಟ್ಟುಂಡು. ಶಿರಾಡಿ ಘಾಟಿ ಮಾರ್ಗ ಪದ್ರಾಡ್ ಕಡಿಟ್ಟು ಬಿಚ್ಚಿದಿತ್ತಂಡ. ಕರಿನ ವರ್ಷ ಮರಿಯಾಲುಡು ಪದ್ರಾಡ್ ಕಡಿಟ್ಟು ಜರಿದು ಬಿಚ್ಚಿದು ಪೋಯಿನ ಶಿರಾಡಿ ಘಾಟಿ ಮಾರ್ಗನು ನನ್ನಲ್ಲ ಸರಿಯಾದ ಸಜ್ಜೆ ಮಲ್ತದ ಜೆರ. ನನ್ನ ಒಂಜು ತಿಂಗಳದ ಉಲೈ ಸರಿಯಾಯಿನ ಮರಿಯಾಲ ಶುರುವಾಯರುಂಡು. ಕರಿನ ಸರ್ತಿ ಜರಿನಗ ಗಾಡಿಲಿನ ಸಂಚಾರ ಬಂದಾದ ಭಾರಿ ಸಮಸ್ಯೆ ಆದಿತ್ತಂಡ. ಬೊಕ್ಕ ಎಲ್ಲಿಲ್ಲ ಗಾಡಿಲೇನು ಬುಡ್ದು ಮರಿಯಾಲ ಕರಿದು ಮಲ್ಲ ಗಾಡಿಲೇನು ಬುಡ್ದಿತ್ತೆರ. ಆಜು ತಿಂಗಳು ಕರಿಂಡಲ ಗುತ್ತಿಗೆ ಕಂಪನಿ ಆವಡು ಜನಪ್ರತಿನಿಧಿಗಳು ಆವಡು ದುಂಬು ಬರಂದೆ ಈ ಮರಿಯಾಲ ಅವೇ ರೀತಿ ಕಷ್ಟಗು ಸಾಧ್ಯ ಆಪುನಂಚ ಮಲ್ತದೆರ. ನಾಲ್ ಸಾಲ ಮಾರ್ಗ ಅಂದು ಕುಡ್ಲಾಡ್ದು ಅಡ್ಡ ಹೊಳೆ ಮುಟ್ಟ ಮಾರ್ಗದ ರಡ್ಡು ಬರಿಲ್ಲ ಗರ್ತು ಪಾಡ್ದು ನನಲ ಸರಿಯಾಯಿನ ಕೆಲಸ ನಡೆತದ ಜೆ. ಕುಡ್ಲಾ ಬೆಂಗಳೂರು ಸಂಚಾರದಕ್ಕೂ ಭಾರಿ ಜಾಗ್ರತೆ ವಹಿಸುಡಾದ ಬೈತಡ. ಈ ಒಂದು ವರ್ಷ ಹತ್ತಿರ ಹತ್ತಿರ ಆಗ್ತಾ ಬಂತು. ಯಾವುದೇ ರೀತಿಯ ಅಲ್ಲಿ ಜರಿದಂಥ ಒಂದು ಮರವನ್ನಾಗಲಿ ತೆರವು ಮಾಡುವಂಥದ್ದಾಗಲಿ ಅಥವಾ ಸೈಡ್ ಗೋಡೆ ತಡೆಗೋಡೆ ಕಟ್ಟುವಂಥದ್ದಾಗಲಿ ಈ ತನಕ ಯಾವುದೇ ಕಾಮಗಾರಿ ಪ್ರಾರಂಭ ಮಾಡಿಲ್ಲ. ಈಗ ತಾನೇ ಇಂಜಿನಿಯರ್ಗಳ ಅಭಯಂತಕರ ಮಾಹಿತಿ ಪ್ರಕಾರದಲ್ಲಿ ಈಗ ಎಸ್ಟಿಮೇಟನ್ನು ಮಾಡ್ತಾ ಇದ್ದಾರೆ. ಪುನಃ ಅದು ಇನ್ನು ಶ್ಯಾಂಕ್ಷನ್ ಆಗಿ ಬರುವಾಗ ಒಂದು 2-3 ತಿಂಗಳು ಬೇಕು. ಪುನಃ ಮಳೆಗಾಲದಲ್ಲಿ ಬುಲ್ಡೇಜರು JCP ತಂದು ಅದನ್ನು ಕಾಮಗಾರಿ ಪುನಃ ಮಾಡುವುದರಿಂದ ಬರ ಜರಿಯುವಂಥ ಅಥವಾ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಇದರಿಂದ ಜನರ ಬಗ್ಗೆ ಕಾಳಜಿ ಇಲ್ಲ. ಯಾಕಂದರೆ ಇವತ್ತು ಶಿರಾಡಿ ಘಾಟಿ ರಸ್ತೆ ಇಂಪಾರ್ಟೆಂಟ್, ಇಷ್ಟೊಂದು ಮುಖ್ಯವಾದ ರಸ್ತೆಯನ್ನು ಈ ರೀತಿ ನಿಧಾನಗತಿಯಲ್ಲಿ ಮಾಡುವಂಥದ್ದು 60 ಕೋಟಿ ಪ್ರಾಜೆಕ್ಟಲ್ಲಿ ಡೆವಲಪ್ಮೆಂಟಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರು 23 ಕೋಟಿ ತಡೆಗಡೆ ಕಟ್ಟಲಿಕ್ಕೆ ಮಾತ್ರ ಸಾಕು ಅಂತೇಳಿ ಈ ರೀತಿಯ ದ್ವಂದ್ವ ನಿಲುವಿನಲ್ಲಿ ಇಂಜಿನಿಯರ್ಸ್ಗಳ ಗಳಿಗೆ ಒತ್ತಡ, ರಾಜ್ಯ ಸರ್ಕಾರದ ಮಂತ್ರಿಗಳು 100 ಕೋಟಿಗೆ ಅದನ್ನು ಹೆಚ್ಚುವರಿ ಮಾಡಬೇಕು ಅಂತಿದ್ದರೆ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳು ಅದು ಕೇವಲ 20 ಕೋಟಿಯಲ್ಲಿ ಮುಗಿಬೋದು ಅಂತ ಒಂದು ಅವರು ಎಸ್ಟಿಮೇಟ್ ಹೇಳಿದರೆ ಈ ರೀತಿಯ ಒಂದು ದ್ವಂದ್ವ ಇದರಲ್ಲಿ ಈ ಕಾಮಗಾರಿ ಸ್ಥಗಿತಗೊಂಡಿದೆ. ಆದ್ದರಿಂದ ತಕ್ಷಣ ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ ಇರಬಹುದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಶಿರಾಡಿ ಘಾಟಿ ರಸ್ತೆಯನ್ನು ಶೀಘ್ರವಾಗಿ ಅದನ್ನು ಸರಿ ಮಾಡಿಕೊಡಬೇಕು. ಮತ್ತು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೆ ಬಂದ್ ಮಾಡಬಾರ್ದು. ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ಕೂಡ ಭೀಕರ ಮಳೆಗಾಲದಿಂದಾಗಿ ಕುಸಿತ ಕಂಡಿದೆ. ತದನಂತರ ಅದೆಷ್ಟೋ 3-4 ತಿಂಗಳು ಈ ಹೈವೇಯನ್ನು ಬಂದ್ ಮಾಡಿದರು. ಕೇವಲ ಯಾವುದೇ ಒಂದು ಕೆಲಸ ಕಾರ್ಯಗಳು ಇಲ್ಲದೆ ಕೇವಲ ಒಂದು ಮಳೆಯ ದೃಷ್ಟಿಯಿಂದ ಕುಸಿತ ಆದ ಕಾರಣ ಇದನ್ನು ಬಂದ್ ಮಾಡಿದರು. ಅದರಲ್ಲಿ ತುಂಬ ಮಂದಿಗೆ ತೊಂದರೆ ಆಗಿದೆ. ಅದು ಸಹ ಈಗಲೂ ಇಷ್ಟರವರೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಈಗ ನಮಗೆ ಮಾಹಿತಿ ಪ್ರಕಾರ, ನಮ್ಮ ಸರ್ಕಾರದ ಅದೇ ಮಾಹಿತಿಯ ಪ್ರಕಾರ, ಇನ್ನೂ ಇದಕ್ಕೆ ಎಸ್ಟಿಮೇಟ್ ಮಾಡಿಸಿ ಮುಂದೆ ಇದಕ್ಕನ್ನು ಕಾಮಗಾರಿ ಮಾಡಲಿಕ್ಕೆ ಪುನಃ 1-2-3 ತಿಂಗಳು ಬಂದ್ ಮಾಡೋದು ಅಂತ ನಮಗೆ ಬಂದ ಪ್ರಕಾರ ಮಾಹಿತಿ ಇದೆ. ನಾನು ಹೇಳೋದಷ್ಟೇ ಸರ್ಕಾರಕ್ಕೆ, ಈ ಹೈವೇಯನ್ನು ಬಂದ್ ಮಾಡದೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಸಾವಿರಾರು ಜನರಿಗೆ, ಇದರಲ್ಲಿ ಓಡಾಡುವಂಥ ಗ್ರಾಹಕರಿಗಿರ್ಬೋದು, ಬಸ್, ಅದೆಷ್ಟೋ ಜನ ಉದ್ಯೋಗದಲ್ಲಿ ಈ ಕಡೆಯಿಂದ ಘಟ್ಟಕ್ಕೆ ಮತ್ತು ನಮ್ಮ ಈ ಕೆಳಗಿನ ಸೈಡ್ನವರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಆದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡದೆ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಮ್ಮ ಒಂದು ಮನವಿ, ಗ್ರಾಹಕರಾಗ ಅಂತ ನಮ್ಮೆಲ್ಲರ ಒಂದು ಮನವಿ.